नमस्कार वीक्षकरे, नानु निम्म चेतन। इंडिया वर्सस साउथ आफ्रिका इवत्तु सेकेंड टी20 पंद्य। इवत्तिन पंद्यक्के भारत तंडद प्लेयिंग 11 यावा रीति इरलिदे अंत निमगे तिळिसिकोड्ता बर्तीनि। ओपनिंगल्लि बदलावणे बेका अथवा ಕೊನೆಯಲ್ಲಿ ಬದಲಾವಣೆ ಬೇಕಾ, ಫಿನಿಷರ್ ಯಾರು, ಪ್ರತಿಯೊಂದು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಬದಲಾವಣೆ ಬೇಕೇ ಬೇಕು, ಒಂದು ಬದಲಾವಣೆ ಆಗಲೇಬೇಕು. ಇದೀಗ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಕಡೆಗೆ ನೋಡಿದ್ರೆ ಓಪನಿಂಗು ಸೇಮ್ ಇರ್ತಾರೆ. ಓಪನರ್ಸ್ ಇಬ್ಬರು ಕೂಡ ಬೆಸ್ಟು, ಇಶಾನ್ ಕಿಶನ್ ಋತು ಇಬ್ಬರು ಕೂಡ ಓಪನರ್ಸ್ ಆಗಿರ್ತಾರೆ. ನಂಬರ್ 3 ಶ್ರೇಯಸ್ ಅಯ್ಯರ್, ಸೂಪರ್ ಆದಂಥ ಪ್ಲೇಯರು, ಚೆನ್ನಾಗಿ ಆಡ್ತಾರೆ. ಸ್ಪಿನ್ಗೂ ಕೂಡ ಫಾಸ್ಟ್ ಬೌಲಿಂಗ್ ಕೂಡ ನಂಬರ್ 3 ಅವರು ಇರ್ತಾರೆ. ನಂಬರ್ 4 ನಾನು ದಿನೇಶ್ ಕಾರ್ತಿಕ್ನ ಕರ್ಕೊಂಡ್ಬರ್ತೀನಿ. ನಂಬರ್ 4 ಚೆನ್ನಾಗಿ ಆಡ್ತಾರೆ, ಸ್ಪಿನ್ಗೂ ಕೂಡ ಅವರು ಚೆನ್ನಾಗಿ ಆಡ್ತಾರೆ. ನಂಬರ್ 4 ನಂಬರ್ 5 ಋಷಭ್ ಪಂತ್ ಬಂದರೆ ಚೆನ್ನಾಗಿರುತ್ತೆ. ನಂಬರ್ 6 ಹಾರ್ದಿಕ್ ಪಾಂಡ್ಯ ಬರ್ತಾರೆ. ನಂಬರ್ 7 ಅಕ್ಸರ್ ಪಟೇಲ್ ಬರ್ತಾರೆ. ನಂಬರ್ 8 ಹರ್ಷಲ್ ಪಟೇಲ್, ಆರ್ ಸಿ ಬಿ ತಂಡದ ಬೌಲರ್ ಹರ್ಷಲ್ ಪಟೇಲ್ ಅವರು ಬರ್ತಾರೆ. ನಂಬರ್ 9 ಭುವನೇಶ್ವರ್ ಕುಮಾರ್, ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ. ನಂಬರ್ 10 ಇಲ್ಲಿ ಯಾರು ಬರ್ತಾರಪ್ಪ ಅಂದರೆ ಯುಜಿ ಚಹಲ್ ಬರ್ತಾರೆ, ಸ್ಪಿನ್ ಮಾಂತ್ರಿಕ ಯುಜಿ ಚಹಲ್ ನಂಬರ್ 10 ಬರ್ತಾರೆ. ನಂಬರ್ 11 ಇಲ್ಲಿ ಮಲ್ಲಿಕ್ನ ಕರ್ಕೊಂಡ್ಬರ್ತೀನಿ. ಸೂಪರ್ ಆದಂಥ ಪ್ಲೇಯರು, ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಇದು ಇವತ್ತಿನ ಪ್ಲೇಯಿಂಗ್ 11. ಇವತ್ತು ಈ ಭಾರತ ತಂಡ ಗೆಲ್ಲಲೇಬೇಕಾದರೆ ಈ ಒಂದು ಪ್ಲೇಯಿಂಗ್ 11 ಯೂಸ್ ಮಾಡಬೇಕು. ಟಾಸ್ಗೆ ಚೇಸಿಂಗ್ ಮಾಡಿದ್ರೆ ಇವತ್ತು ಜಯ ನಮ್ಮದೇ. ಸೌತ್ ಆಫ್ರಿಕಾ ತಂಡವನ್ನು ಇವತ್ತು ನಾವು ಸೋಲಿಸಿರಿ. ಇಲ್ಲಿಗೆ ವಿಡಿಯೋ ಮುಗಿಸಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು.